ತಮ್ಮ ಬಗ್ಗೆ ಹೇಳಿದ್ರೆ ತಾವು ಕಾಂಗ್ರೆಸ್ ಹೋಗ್ತೀನಿ ಅಂತ ಮಾತು ಕೂಡ ಜಾಸ್ತಿ ಕೇಳ್ಬರ್ತಾ ಇದೆ. ಜೊತೆಗೆ ರಾಜಣ್ಣ ಅವರು ಕೂಡ ಆ ಮಾತನ್ನು ಹೇಳಿದ್ರು ಬೆಂಗಳೂರಿನಲ್ಲಿ. ನಾನು ನಿಮ್ಗೆ ಆಗಲೇ ಹೇಳಿದ್ದೇನೆ, ಚುನಾವಣೆ ಇನ್ನೂ 23 ತಿಂಗಳಿದೆ. ನಮಗೂ ಕೂಡ ಜನಗಳು, ನಮ್ಮ ಕ್ಷೇತ್ರದ ಜನರು, ಮತದಾರರು ಅವರ ಅಭಿಪ್ರಾಯವನ್ನು ಕೂಡ ಕೇಳಬೇಕು. ನಾನು ಇಲ್ಲೇ ಇರಬೇಕಾ, ಬೇರೆ ಯಾವ ಪಕ್ಷಕ್ಕೆ ಹೋದ್ರೆ ಯಾರು ಯಾವಲ್ಲಿ ಎಲ್ಲಿಗೆ ಹೋಗಬೇಕು ಇವೆಲ್ಲ ಮತದಾರರು ಕೇಳದೆ. ನಾನು ಒಂದ್ಸಾರಿ ಹುಣಸೂರಲ್ಲಿ ಮತದಾರರು ಕೇಳದೆ ಬಿಜೆಪಿಗೆ ಹೋಗ್ಬಿಟ್ಟು ಸೋತೆ, ಅನುಭವ ಆಗಿದೆ ಪಾಠ. ಅದರಿಂದ ಕ್ಷೇತ್ರ ಮತದಾರರು ಕೇಳೇ ತೀರ್ಪು ತಗೊಳ್ಳೋದು. ನಮ್ಮ ಮತದಾರರ ಅಭಿಪ್ರಾಯ ಕೇಳೇ ನಾನು ತೀರ್ಮಾನ ತಗೊಳ್ಳೋದು. ನಾನು ಹೇಳ್ತೀನಲ್ಲ, ಜೆ ಡಿ ಎಸ್ ಅಲ್ಲೇ ನಿಲ್ಬೇಕು ಅಂತ ಅವ್ರು ತೀರ್ಪು ತಗೊಂಡ್ರೆ ಇಲ್ಲೇ ನಿಲ್ಬೇಕು, ಬೇಡ ಕಾಂಗ್ರೆಸ್ಗೆ ಹೋಗ್ಬೇಕು ಅಂದ್ರೆ ಹೋಗ್ಬೇಕು, ಇಲ್ಲ ಬಿಜೆಪಿಗೆ ಹೋಗಿ ಸರ್ ಹೋಗಿ ಒಳ್ಳೇದು ಅಂತ ಹೇಳಿದ್ರೆ ಅವ್ರು ಏನು ತೀರ್ಪು ಮಾಡ್ತಾರೆ ಅದೇ ಬದ್ಧ. ನಾನು ಪ್ರಾರಂಭ ಮಾಡ್ತೀನಿ, ಜನಕ್ಕೆ ಜನಗಳಿಗೆ ಕೊರೋನಾ ಅಲ್ವಾ, ಹಳ್ಳಿಗಳಿಗೆ ಹೋಗಿಲ್ಲ. ಹಳ್ಳಿಗಳಿಗೆ ಹೋದಾಗ, ಮತದಾರರ ಬಳಿಗೆ ಹೋದಾಗ ಈ ಪ್ರಶ್ನೆ ಅವ್ರ ಮುಂದೆ ಇಡ್ತೀನಿ, ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ. ಸರ್, ಎನ್ ಟಿ ಎಂ ಎಸ್ ಶಾಲೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಪರ ವಿರೋಧಗಳು ಕೇಳಿ ಬರ್ತಾ ಇದೆ ಈ ಬಗ್ಗೆ ನೋಡಪ್ಪ. ಸ್ವಾಮಿ ವಿವೇಕಾನಂದರ ಬಗ್ಗೆ ಈ ಪ್ರಪಂಚದಲ್ಲೇ ಎಲ್ಲರ ಗೌರವ, ಅವರ ಸೇವೆ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಶಾಲೆಯನ್ನು ಉಳಿಸಿ ವಿವೇಕಾನಂದರ ಸ್ಮಾರಕವನ್ನು ಸ್ಥಾಪನೆ ಮಾಡಲಿಕ್ಕೂ ಕೂಡ ಅಲ್ಲಿ ಜಾಗ ಇದೆ. ಸ್ಮಾರಕವನ್ನು ಸ್ಥಾಪನೆ ಮಾಡ್ಬೋದು, ಆ ಶಾಲೆನೂ ಕೂಡ ಉಳಿಸ್ಬೋದು, ಆ ಶಾಲೆನೂ ಉಳಿಯುತ್ತೆ, ವಿವೇಕಾನಂದರ ಸ್ಮಾರಕನೂ ಆಗುತ್ತೆ. ಮೈಸೂರಲ್ಲಿ ಸಾಹಿತಿಗಳು ಭಾಳಷ್ಟು ಜನ, ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲೂ ಇಲ್ಲ ಅಷ್ಟು ಜನ ಸಾಹಿತಿಗಳಿದ್ದಾರೆ, ಅಷ್ಟು ಜನ ಬುದ್ಧಿಜೀವಿಗಳಿದ್ದಾರೆ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅಂಥ ಬುದ್ಧಿಜೀವಿಗಳಿರ್ತಕ್ಕಂಥ ಈ ಒಂದು ಸ್ಥಳದಲ್ಲಿ ನಾವ್ಯಾರು ಕೂಡ ಅದನ್ನು ದೊಡ್ಡದು ಮಾಡ್ತಕ್ಕಂಥದ್ದನ್ನು ಮಾಡಬಾರ್ದು. ಕೂತು ವಿಚಾರ ವಿನಿಮಯ ಮಾಡಿಕೊಂಡು ಶಾಲೆನೂ ಉಳಿಸಿ ಸ್ಮಾರಕನೂ ಕಟ್ಟಿ ಆ ಕೆಲಸ ಆಗಬೇಕು. ಅಲ್ಲ, ಈಗ ಪ್ರತಾಪ್ ಸಿಂಹ ಅವ್ರು ಹೇಳ್ತಾರೆ ಶಾಲೆನ ಪಕ್ಕದಲ್ಲಿರ್ತಕ್ಕಂಥ ಮಾರಾಣಿ ಕಾಲೇಜಿಗೆ ಗಿಫ್ಟ್ ಮಾಡ್ಬೋದು, ಯಾರು ಇದನ್ನು ತಡಿತಾ ಇದ್ದಾರೆ ಅವರು ಸಂಕುಚಿತ ಮನೋಭಾವದವರು, ವಿವೇಕಾನಂದರಿಗೆ ಜಾತಿ ಇದ್ದಿದ್ರೆ ಈ ಥರದ ಕೆಲಸ ಮಾಡ್ತಿರ್ಲಿಲ್ಲ. ನಾನು ಅದು ನೋಡಿಲ್ಲ, ಅದರಿಂದ ಅಭಿಪ್ರಾಯ ಬೇಡ. ಈಗ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಮೀಸಲಾತಿ ಪ್ರಕಟ ಆಗಿದೆ.